ಭಕ್ತರ ಆಸ್ತಿಯೇ ಹೊರತು ಪಕ್ಷದ ಆಸ್ತಿ ಅಲ್ಲ ಆದರೆ ಧಾರ್ಮಿಕ ಕೇಂದ್ರದಲ್ಲಿ ತಾನೊಬ್ಬನೇ ಆಡಳಿತ ನಡೆಸುವಂತೆ ಕಾರ್ಕಳ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಅವರು ನಡೆದುಕೊಳ್ಳುತ್ತಾ ಇರುವುದಾಗಿ ಖಂಡನೀಯ ಎಂದು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಶುಭಧರ್ ಅವರು ಹೇಳಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಊರಿನ ದೇವಸ್ಥಾನವನ್ನ ತನ್ನ ರಾಜಕೀಯ ಲಾಭಕ್ಕೆ ಬಳಸುವ ಶಾಸಕರೇ ನಮ್ಮ ಪ್ರಶ್ನೆಗೆ ಉತ್ತರಿಸಿ ಎಂದು ಹಲವು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಕಾರ್ಕಳ ಮಾರಿಗುಡಿಯ ಜೀರ್ಣೋದ್ಧಾರ ಮತ್ತು ಬ್ರಹ್ಮ ಕಲಶೋತ್ಸವವು ದೇವಿಯ ಇಚ್ಛೆಯಂತೆ ಭಕ್ತಾಭಿಮಾನಿಗಳು ಹಾಗೂ ದಾನಿಗಳ ಸಹಕಾರದಲ್ಲಿ ನಡೆದಿದೆ ಬಿಜೆಪಿ ಶಾಸಕರು ಹಾಗೂ ಹಿಂಬಾಲಕರು ಜೀರ್ಣೋದ್ಧಾರಕ್ಕೆ ನೀವೇ ಕಾರಣ ಎನ್ನುತ್ತಿದ್ದಾರೆ ಎಂದರು ಕಾರ್ಕಳ ಮಾರಿಗುಡಿ ಜೀರ್ಣೋದ್ಧಾರಕ್ಕೆ ನಿಮ್ಮ ಸರ್ಕಾರದಿಂದ ಬಂದಿರುವ ಅನುದಾನ ಎಷ್ಟು ಮುಜರಾಯಿ ಸಚಿವರು ಭಾಷಣದಲ್ಲಿ ಹೇಳಿದಂತ ಅನುದಾನ ಬಿಡುಗಡೆಯಾಗಿದೆ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರವಿದ್ದು ದೇವಸ್ಥಾನಕ್ಕೆ ಬೇಕಾಗಿರುವ ಕೋಟ್ಯಾಂತರ ರೂಪಾಯಿಯ ಮರಗಳನ್ನು ಅರಣ್ಯ ಇಲಾಖೆಯಿಂದ ಪಡೆಯುವ ಅವಕಾಶವಿದ್ದರೂ ಪಡೆಯದೆ ನಿಮ್ಮ ಮಿತ್ರನ ಮಿಲಿನಿಂದಲೇ ಪಡೆಯಲು ಕಾರಣ ಏನು ಅನೌಂಶಿಕ ಹಿರಿಯ ಆಡಳಿತ ಮುಕ್ತೇಸರರನ್ನ ಪೂಜೆಗೆ ಕುಳ್ಳಿರಿಸದಿರಲು ಕಾರಣವೇನು ಉದ್ದೇಶಿತ ಮಾರಿಯಮ್ಮ ಸಭಾವನದ ಜಾಗವನ್ನ ನಿಮ್ಮ ಮಿತ್ರನಿಗೆ ಕಾನೂನು ಬಾಹಿರವಾಗಿ 99 ವರ್ಷಕ್ಕೆ ಲೀಸ್ ನಲ್ಲಿ ನೀಡಲು ಕಾರಣವೇನು ಎಂಬ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಧಾರ್ಮಿಕ ಕೇಂದ್ರಗಳಲ್ಲಿ ರಾಜಕೀಯ ಮಾಡುವ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರಿಗೆ ನೇರ ಸವಾಲುಗಳನ್ನು ಹಾಕಲು ಬಯಸುತ್ತೇನೆ ಅವರು ನಮ್ಮ ಸವಾಲುಗಳಿಗೆ ಉತ್ತರಿಸುವ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ನಮ್ಮ ಸವಾಲುಗಳಿಗೆ ಉತ್ತರವನ್ನು ನೀಡಬೇಕು ಕಾರ್ಕಳ ಮಾರಿಗುಡಿಯ ಜೀರ್ಣೋದ್ಧಾರ ಮತ್ತು ಬ್ರಹ್ಮಲಕ್ಷಕ್ಕೆ ಸುನಿಲ್ ಕುಮಾರ್ ಏ ಕಾರಣ ಅನ್ನುವಂತ ಒಂದು ಪ್ರಚಾರವನ್ನು ಅವರು ಮಾಡುತ್ತಾ ಇದ್ದಾರೆ ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ದೇವಸ್ಥಾನದ ಭಕ್ತಾಭಿಮಾನಿಗಳು ಊರ ಪರವೂರಿನ ದಾನಿಗಳ ಸಹಕಾರದಲ್ಲಿ ಎಲ್ಲರ ಸಹಕಾರದಲ್ಲಿ ದೇವಸ್ಥಾನ ಇವತ್ತು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇವರು ನಾನೇ ಮಾಡಿದಂತಾದರೆ ಅದಕ್ಕೆ ಕೆಲವು ಪ್ರಶ್ನೆಗಳು ನಮಗೆ ಇದೆ ಆ ಪ್ರಶ್ನೆಗಳಿಗೆ ಅವರು ಉತ್ತರಿಸಬೇಕಾಗ್ತದೆ ಒಂದು ಕಾರ್ಕಳ ಮಾರಿಗುಡಿಯ ಜೀರ್ಣೋದ್ಧಾರಕ್ಕೆ ನಿಮ್ಮ ಸರ್ಕಾರದಿಂದ ಬಂದ ಅನುದಾನ ಎಷ್ಟು ಮುಜರಾಯಿ ಸಚಿವರಾಗಿರುವ ಶಶಿಕಲಾ ಜೊಲ್ಲೆ ಅವರು ಮತ್ತು ತಾವು ಪತ್ರಿಕೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತದೆ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ರಿ ಮಾರಿಗುಡಿಗೆ ಬಂದ ಹಣ ಸರ್ಕಾರದಿಂದ ಬಂದ ಹಣ ಎಷ್ಟು ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ ಅರಣ್ಯ ಇಲಾಖೆ ನಿಮ್ಮ ಕೈಯಲ್ಲೇ ಇದೆ ಅರಣ್ಯ ಇಲಾಖೆಯಿಂದ ಮರವನ್ನ ದೇವಸ್ಥಾನಕ್ಕೆ ಪಡಿಲಿಕ್ಕೆ ಅವಕಾಶ ಇದ್ರೂ ಕೂಡ ಮತ್ತು ದಾನಿಗಳು ದೇವಸ್ಥಾನಕ್ಕೆ ಮರವನ್ನು ಕೊಡ್ತಾರೆ ಅಂತ ಹೇಳಿದ್ರು ಕೂಡ ಅದು ಯಾವುದನ್ನು ಮಾಡದೆ ನಿಮ್ಮದೇ ಮಿತ್ರರ ಮಿಲಿನಿಂದ ಕೋಟ್ಯಾಂತರ ರೂಪಾಯಿ ಮರವನ್ನು ಪಡೆಯಲು ಕಾರಣ ಏನು ಪೂಜೆಗೆ ಆಗಲಿ ಸಂಕಲ್ಪಕ್ಕಾಗಲಿ ಆ ಮುಕ್ತೇಶ್ವರನ್ನ ಯಾಕೆ ಕುಳ್ಳಿರಿಸಲಿಲ್ಲ ಅನ್ನುವಂಥದ್ದು ಪ್ರಶ್ನೆ ನಮ್ಮದು ಮಾರಿಗುಡಿಯ ಪಕ್ಕದಲ್ಲಿ ಮಾರಿಯಮ್ಮ ಸಭಾಭವನ ಈ ಸಭಾಭವನವನ್ನು ತಮ್ಮ ಮಿತ್ರನಿಗೆ 99 ವರ್ಷಕ್ಕೆ ಲೀಸಿ ಕೊಟ್ಟಿದ್ದಾರೆ 99 ವರ್ಷಕ್ಕೆ ಲೀಸಿ ಕೊಟ್ಟಿದ್ದಾರೆ ಇದು ಕಾನೂನಿನಲ್ಲಿ ಇದೆ ಅವಕಾಶ ಉಂಟಾ ತಾವು ಆ ಲೀಸ್ ಕೊಡಲಿಕ್ಕೆ ಕಾರಣ ಏನು ಮುಜರಾಯಿ ಇಲಾಖೆಯ ಗಮನಕ್ಕೆ ತಾರದೆ ಮತ್ತು ಅವರ ಅನುಮತಿಯೂ ಇಲ್ಲದೆ ಜೀರ್ಣೋದ್ಧಾರದ ಹುಂಡಿ ಹಣವನ್ನು ತೆಗೆದಿರಿ ಅದರ ಲೆಕ್ಕವನ್ನು ಕೊಟ್ಟಿದ್ದೀರ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಅಂಗಡಿಯನ್ನು ತೆರವು ಮಾಡಿಕೊಟ್ಟು ಅಂಗಡಿ ಎಲ್ಲ ಒಡೆದಾಕಿದೆ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇಷ್ಟು ಸಮಯ ಆಯಿತು ಯಾಕೆ ಅವರಿಗೆ ಅಂಗಡಿಯನ್ನು ಮರು ಕಟ್ಟಿಕೊಡುವ ಪ್ರಯತ್ನವನ್ನು ತಾವು ಮಾಡಲಿಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಒಬ್ಬ ಜಿಪಿ ಹೋಲ್ಡರ್ಗೆ ಭೂಮಿಯನ್ನು ಮಾಡಿಕೊಡ್ತಾರೆ ಜಿಪಿ ಹೋಲ್ಡರ್ಗೆ ಎಪಿ ನಾಯಕ ಅಂತ ಅವರ ಹೆಸರು ಆ ಹಿಂದೆ ಕೂಡ ನಾನು ಆರೋಪ ಮಾಡಿದ್ದೆ ಅವತ್ತು ನಾನು ಮಾಡಿದ ಆರೋಪ ಈಗ ಸತ್ಯ ಆಗಿದೆ ಆ ಭೂಮಿ ಎಲ್ಲ ಸಮತಟ್ಟಾಗಿದೆ ಈಗ ವರ್ಷ ಇತಿಹಾಸ ಇರುವ ಅದು ಬೋಡೆಸ್ಕೂಲ್ ಆ ಕಂಪೌಂಡ್ ಅನ್ನು ಏಕಾಏಕಿ ಹೊರದಾಕಿದ್ದಾರೆ ಅದರ ಉದ್ದೇಶ ಅಲ್ಲಿ ಇಲ್ಲಿರುವ ಮಾಲ್ಗಳಿಗೆ ಅದು ಸಹಕಾರಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಅದು ಸರ್ಕಾರಿ ಕಟ್ಟಡ ಅದು ಶಾಲೆ ಶಿಕ್ಷಣ ಇಲಾಖೆ ಅನುಮತಿ ಬೇಕು ಜಿಲ್ಲಾಧಿಕಾರಿಯವರ ಅನುಮತಿ ಬೇಕು ಏಕಾಏಕಿ ರಾತ್ರಿ ಜೆಸಿಬಿ ಹಿಡಿದು ಅದನ್ನು ಹೊರದಾಕಿದ್ದಾರೆ ಅಂತಂದ್ರೆ ಅದು ಇದರ ಉದ್ದೇಶವೇನು ಅವರು ದೇವಸ್ಥಾನ ಎಲ್ಲಾ ಸಾರ್ವಜನಿಕ ಸಭೆಗಳಲ್ಲಿ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಸುನಿಲ್ ಕುಮಾರ್ ದೇವಸ್ಥಾನ ಮಾಡಿದ್ದು ಸುನಿಲ್ ಕುಮಾರ್ ಮಾರಿಗುಡಿ ಮಾಡಿದಾಗ ಇವಾಗ ಮಾರಿಗುಡಿಯ ಸಮಸ್ಯೆಗಳು ನಾವು ಮಾತಾಡಲೇಬೇಕಲ್ಲ ಇನ್ನು ಇವರು ಯಾವಾಗ ಅದನ್ನು ರಾಜಕೀಯಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟರು ನಾವು ರಾಜಕೀಯ ಮಾಡುವುದಿಲ್ಲ ನಾವು ಸತ್ಯಾಸತ್ಯತೆಯನ್ನು ಹೊರತರುವ ಪ್ರಯತ್ನಗಳನ್ನು ಮಾಡ್ತೇವೆ।